ಎಚ್ಎನ್ ವ್ಯಾಲಿ ನೀರು ಕೆರೆಗಳಿಗೆ ಹರಿಸಲು ಒತ್ತಾಯ. ಶಿಡ್ಲಘಟ್ಟ ನಗರದಲ್ಲಿ ಭಕ್ತರಳ್ಳಿ ಬೈರೇಗೌಡ. ಎಚ್ಎನ್ ವ್ಯಾಲಿ ನೀರು ಮೂರು ಹಂತದಲ್ಲಿ ಶುದ್ಧೀಕರಣಗೊಳಿಸಿ ಶಿಡ್ಲಘಟ್ಟ ತಾಲೂಕಿನ 55 ಕೆರೆಗಳಿಗೆ ನೀರು ಹರಿಸಬೇಕು. ದೇವರು ವರ ಕೊಟ್ಟರು ಪೂಜಾರಿ ಕೊಡುತ್ತಿಲ್ಲವೆಂಬ ಹಿರಿಯರ ಮಾತಿನಂತೆ ಅಧಿಕಾರಿಗಳ ಲೋಪದಿಂದ ಕೆರೆಗಳಿಗೆ ನೀರು ಬರುತ್ತಿಲ್ಲ. 15 ದಿನಗಳ ಒಳಗಾಗಿ ನೀರು ಹರಿಸದೇ ಇದ್ದ ಪಕ್ಷದಲ್ಲಿ ದೊಡ್ಡ ಮಟ್ಟದ ಹೋರಾಟ ರೂಪಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಬೈರೇಗೌಡ ಇಂದು ಶಿಡ್ಲಘಟ್ಟ ನಗರದಲ್ಲಿ ತಿಳಿಸಿದರು. ನಗರದ ರೈತ ಸಂಘದ ಕಚೇರಿಯಲ್ಲಿ ಮಾತನಾಡಿದ ಅವರು, ಶಿಡ್ಲಘಟ್ಟ ತಾಲೂಕಿನ 55 ಕೆರೆಗಳಿಗೆ 210 MLD ಎಚ್ಎನ್ ವ್ಯಾಲಿ ನೀರು ಹರಿಸಬೇಕು. ಜೆಇಗಳು ಅಧಿಕಾರಿಗಳ ಲೋಪದಿಂದ ತಾಲೂಕಿನ ಕೆರೆಗಳಿಗೆ ನೀರು ಬರುತ್ತಿಲ್ಲ. ನೀರಿಗಾಗಿ ಹಲವು ಹೋರಾಟಗಳು ಮಾಡಿಕೊಂಡು ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ನೀರು ಹರಿಸಲು ಈಗಾಗಲೇ ಹಲವು ಬಾರಿ ಮನವಿ ಮಾಡಿದ್ದೇವೆ. ಆದರೂ ಸಹ ಅಧಿಕಾರಿಗಳು ಮೀನಾವೇಶ ಎಣಿಸುತ್ತಿದ್ದಾರೆ. ನಮ್ಮ ಬೇಡಿಕೆ ಇನ್ನೂ 15 ದಿನಗಳಲ್ಲಿ ಈಡೇರಿಸದೇ ಇದ್ದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಮುಂದೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಮುಖಂಡರಾದ ಕೆಂಪಣ್ಣ, ವೀರಾಪುರ ಮುನಿನಂಜಪ್ಪ, ಬೀರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಅಲ್ಲಿಗೆ ಸಂಬಂಧಪಟ್ಟಂತ ಈ ಅಧಿಕಾರಿ ಗೋಪಾಲ್ ಅಂತೇಳಿ ಹೊಸದಾಗಿ ಹಾಕಿದ್ದಾರೆ. ಅವನು ಹೊಸದಾಗಿ ಅದು ಹೆಚ್ಚು ಕಮ್ಮಿ ವರ್ಷ ಆಗೈತೆ, ಇದುವರೆಗೂ ನಮ್ಮ ಭಾಗಕ್ಕೆ ಬಂದಿಲ್ಲ. ಇವತ್ತು ನಮ್ಮ ಏನು ಸಣ್ಣ ಅಧಿಕಾರಿಗಳು ಹಾಕಿದ್ದಾರೆ ಇಲ್ಲಿ ನಮ್ಮ ಜೆಇಗಳೆಲ್ಲ. ಇವತ್ತು ನೀರು ನಮ್ಮ ಚಿಕ್ಕಬಳ್ಳಾಪುರದಿಂದ ಬರ್ತಾನೆ ನೀರು, ನಮಗೆ ಮಾತ್ರ ಶಿಡ್ಲಘಟ್ಟೆ ಬರ್ತಾ ಇದೆ. ಕಾರಣ ಯಾಕಂದ್ರೆ ಎಲ್ಲ ಅಲ್ಲಿ ನಮ್ಮ ರೈತರು ಅಲ್ಲಿ ಒಡ್ಕಂತವ್ರೆ. ಹಿಡಿದು ಯಾಕೆ ಅದನ್ನು ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ? ನಾವು ಹೇಳಿಕೆ ಕೊಟ್ಟರು ಕೂಡ ಅವರು ಹೋಗ್ತಾರೆ, ಆ ರೈತನಿಗೆ ಹೇಳ್ತಾರೆ ಏಪ್ಪ ನಾವು ಬರ್ತಾ ಇದ್ವಿ ಅಂತ, ಅವನು ಎತ್ತಿಟ್ಕೊಂತಾರೆ. ಯಾಕಂದ್ರೆ ಇವತ್ತು ಅಧಿಕಾರಿಗಳ ಲೋಪ ಎದ್ದು ಕಾಣುತ್ತದೆ. ಅವ್ರ ಕೆಲಸ ಅವ್ರು ಮಾಡ್ತಾ ಇಲ್ಲ. ಮೊನ್ನೆ ನಮ್ಮ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ಶಾಸಕರು ಏನು ಒಂದು ಪದವನ್ನು ಉಲ್ಲೇಖ ಮಾಡಿದರೆ, ಎಚ್ ಎನ್ ವ್ಯಾಲಿ ಮತ್ತು KC ವ್ಯಾಲಿಯ ನೀರು ಅವೈಜ್ಞಾನಿಕವಾಗಿರುವಂಥದ್ದು, ಇದು ಟೊಮೊಟ ನುಸಿ ರೋಗ ಹೆಚ್ಚಾಗ್ತದೆ ಅಂತೇಳಿ. ಇದು ದಯಮಾಡಿ ಮಾನ್ಯ ಶಾಸಕರು ಇದರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಿ ಹೇಳಬೇಕಾಗ್ತದೆ. ನೀರಿನ ಲಭ್ಯತೆ, ನೀರಿನ ಗುಣಮಟ್ಟ, ನೀರಿನ ವಿಚಾರವಾಗಿ ವಿಷಯವನ್ನು ತಿಳ್ಕೊಂಡು ಮಾತಾಡಬೇಕು. ಇವತ್ತು ಅವ್ರು ಹೇಳಿದ ಹಾಗೆ ಏನೋ ಆಗಿದ್ದರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಡುಬಂಡೆಗೆ ನೀರು ಹೋಗಿಲ್ಲ, ಬಾಗೇಪಲ್ಲಿಗೆ ನೀರು ಹೋಗಿಲ್ಲ, ಚೋಳೂರಿಗೆ ನೀರು ಹೋಗಿಲ್ಲ, ಚಿಂತಾಮಣಿಯ 3 ಹೋಬಳಿಗೆ ನೀರು ಹೋಗಿಲ್ಲ. ಎಲ್ಲಿ ಅವರ ಅಲ್ಲೇನು ನುಸಿ ರೋಗ ಇಲ್ಲವೇ? ಪಕ್ಕದ ರಾಮನಗರದಲ್ಲಿ ನುಸಿ ರೋಗ ಇಲ್ಲೇ? ಪಕ್ಕದ ತುಮಕೂರಲ್ಲಿ ನುಸಿ ರೋಗ ಇಲ್ಲವೇ? ಇದು ದಯಮಾಡಿ ಶಾಸಕರು ನೀರಿನ ವಿಚಾರದಲ್ಲಿ ಒಂದು ಅರ್ಥ ಮಾಡಿಕೊಂಡು ಅದರ ಗಂಭೀರತೆ ಅರ್ಥ ಮಾಡಿಕೊಂಡು ಹೇಳಬೇಕು ಅಂತೇಳಿ ತಮ್ಮಗಳ ಮುಖಾಂತರ ಒತ್ತಾಯವನ್ನು ಮಾಡ್ತಾರೆ.